ಸರ್, ಈಗ ಕಾರ್ಮಿಕ ಸಂಘಟನೆಗೆ ತಾವು ತಮ್ಮ ಕೊಡುಗೆ ಏನೇನು ಕೊಡ್ತಾ ಬಂದಿದ್ದೀರಾ, ಈಗ ಅಲ್ಲಿರೋಂಥ ಕಾರ್ಮಿಕರಿಗೆ ಏನೇನು ಸವಲತ್ತುಗಳನ್ನ ನೀಡಬೇಕು ಅಂತ ಅನ್ಕೊಂಡಿದ್ದಾರೆ? ಈಗ ನಮ್ಮಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಮಹಿಳಾ ಕಾರ್ಮಿಕರ ಸಂಘಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಸುಮಾರು 8,000 ಜನ ಕಾರ್ಮಿಕರನ್ನು ಸಂಘಟನೆ ಮಾಡಿದ್ದೀವಿ. ಈಗ ಸೊ ಏನಾಗಿದೆ, ನಮ್ಮ ಮಹಿಳೆಯರು ಸ್ವಾವಲಂಬನೆಗೆ ಹೋಗಬೇಕಾದವರು ಸ್ವಾವಲಂಬನೆಯನ್ನು ಬಿಟ್ಟು ಈಗ ಪರಾವಲಂಬನೆಗೆ ಹೊರಟೋಗ್ತಾ ಇದ್ದಾರೆ. ಕಾರಣ ಏನಂದರೆ, ಮೊದಲು ನಾವು ಸ್ವಸಹಾಯ ಸಂಘಗಳನ್ನು ಮಾಡಿಕೊಂಡು ಸ್ವಸಹಾಯ ಸಂಘಗಳ ಮೂಲಕ ನಾವು ಅವರಿಗೆ ಉಳಿತಾಯ ಸಾಲ ಉಳಿತಾಯ ಮಾಡ್ತಕ್ಕಂಥ ಸಾಲ ಕೊಡ್ತಕ್ಕಂಥ ಸೌಲಭ್ಯಗಳು ಕೊಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ ಒಂದು ಕಾಲದಲ್ಲಿ. ಸೊ ಏನಾಗಿದೆ, ಮೈಕ್ರೋ ಫೈನಾನ್ಸ್ಗಳೆಲ್ಲ ಇಂಟರ್ಫಿಯರ್ ಆದಾಗ ಏನಾಯಿತು, ಆಟೋಮೆಟಿಕ್ಲಿ ನಮ್ಮ ಗ್ರೂಪ್ಗಳೆಲ್ಲ ಒಡೆದೋಯ್ತು. ಆದರೂ ಈಗ ನಾವು ಅವ್ರನ್ನೆಲ್ಲ ಪುನಃ ಸಂಘಟನೆ ಮಾಡಿ ನಮ್ಮ ಮಹಿಳಾ ಕಟ್ಟಡ ಕಾರ್ಮಿಕರೇ ಇರೋದರಿಂದ ಕಟ್ಟಡ ಕಾರ್ಮಿಕರಿಗೆ ಬರ್ತಕ್ಕಂಥ ಏನು ಸರ್ಕಾರದ ಸೌಲಭ್ಯಗಳಿದೆಯೋ, ಈಗ ಅವರಿಗೆ ಸ್ಕಾಲರ್ಶಿಪ್ ಕೊಡಿಸುವಂಥದ್ದು, ಅವರ ಡೆತ್ ಬೆನಿಫಿಟ್ ಇದೆ, ಆಮೇಲೆ ಅವ್ರು ನೆಕ್ಸ್ಟ್ ಅವ್ರಿಗೆ ಮಕ್ಕಳ ಮ್ಯಾರೇಜ್ಗೆ ಸಪೋರ್ಟ್ ಇದೆ, ಅಸಿಸ್ಟೆನ್ಸ್ ಇದೆ. ಆನಂತರ ನೆಕ್ಸ್ಟ್ ಅವರು ಈಗ ಕೆಲಸ ಮಾಡೋ ಸಂದರ್ಭದಲ್ಲಿ ಏನಾದರೂ ಆಕ್ಸಿಡೆಂಟ್ಸ್ ಆದರೆ ಅದಕ್ಕೂ ಕೂಡ ಫೆಸಿಲಿಟೀಸ್ ಇದೆ. ಈ ಥರದ ಎಲ್ಲ ಆಕ್ಟಿವಿಟಿಗಳನ್ನು ಅವ್ರಿಗೆ ನಾವು ತೊಡಗಿಸಿ ಜಾಗೃತಿ ಮೂಡಿಸಿ ಆ ಸರ್ಕಾರದ ಸೌಲಭ್ಯಗಳನ್ನು ನಾವು ಕೊಡಿಸುವಂಥ ಕೆಲಸನ ನಾವು ಮೇಜರಾಗಿ ತೊಗೊಂಡು ಕೆಲಸ ಮಾಡ್ತಾಯಿದ್ದೇವೆ. ಜೊತೆಗೆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಅವರೇನು ಈಗ ಮೊದಲು ಸಂತೋಷ ಕೂಟಗಳಲ್ಲಿ ಭಾಗವಹಿಸ್ತಿದ್ದಾರೆ, ಅವನ್ನೆಲ್ಲ ಮರೆತು ಬಿಟ್ಟಿದ್ದಾರೆ. ಈಗ ಒಂದು ಕಾಲದಲ್ಲಿ ನಾವು ಏನಪ್ಪ ಒಂದು ಮನೆ ಬಾಗಿಲಾಕಿದೆ ಅಂದರೆ ಅದರರ್ಥ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಅಂತ ತಿಳ್ಕೊಳ್ತಿದ್ವಿ. ಅಕ್ಕಪಕ್ಕದ ಮನೇನ ಕೇಳಿ ಯಾಕೆ ಮನೇಲಿಲ್ಲ ಅಂತ ಕೇಳಿದ್ರೆ, ಸರ್ ನಾಮಕರಣ ಇದೆ ಅಂತ ಸರ್, ತಮ್ಮನ ಮಗುಂದೇನೋ ಅದಕ್ಕೆ ಹೋಗಿದ್ದಾರೆ ಮನೆಯಲ್ಲ ಅಂತ ಹೇಳ್ತಿದ್ರು. ಬಟ್ ಈಗ ನಾವು ಸಿಚುವೇಶನ್ ಎನಿಸ್ಕೊಂಡ್ರೆ ಮನೆಗಳ ಬಾಗಿಲೇ ಹಾಕಲ್ಲ, ಯಾಕೆ ನೀವು ಹೋಗಿಲ್ಲ ಅಂತ. ಅದೇ ಒಂದು ಕಾಲದಲ್ಲಿ ಬರೇ ನಾಮಕರಣಕ್ಕೆ ಹೋಗಿರ್ತಕ್ಕಂಥ ಫ್ಯಾಮಿಲಿಯನ್ನು ಈಗ ಅದೇ ಮಹಿಳೆಯನ್ನು, ಅಮ್ಮ ನನ್ನ ನಾಳೆ ನನ್ನ ಮಗಳದ್ದು ಮದುವೆ ಇದೆ ಕಣಮ್ಮ, ನೀನು ಬರಬೇಕು ಅಂತ ಫೋನ್ ಮಾಡಿದರೆ, ಇನ್ನು ಒಂದು ಯಾವತ್ತು ಬರಬೇಕು, ಇನ್ನೊಂದು ವಾರ 15 ದಿನ ಇದೆ, ನೀನು ಒಂದು ವಾರನ ಮುಂಚೆನೇ ಬಾ ಅಂತ ಹೇಳಿ ಏನರು ಒಂದು ವೇಳೆ ಕರೆದ್ರೆ ಅವಾಗ ಹೇಳೋದು, ಇಲ್ಲಪ್ಪ ನನ್ನ ಕೈಲಿ ಬರೋಕ್ಕಾಗಲ್ಲ, ನಿಮ್ಮ ಮಾವನ ಕಳಿಸ್ತೀನಿ, ಮಕ್ಕಳು ಕಳಿಸ್ತೀನಿ. ಯಾಕೆ ನೀನು ಬರಲಿ, ಸಂಘ ಆಯಿತೋ ಮರೆಯ ಸಾಲ ಕಟ್ಟಬೇಕು ಅಂದರೆ, ಅವರು ಸಾಲ ಕಟ್ಟೋದಕ್ಕೋಸ್ಕರ ಸಂತೋಷ ಕೂಟಗಳನ್ನೇ ಮರ್ತೋಗ್ಬಿಟ್ಟಿದ್ದಾರೆ. ಆ ಪರಿಸ್ಥಿತಿ ಬಂದೋಗಿದೆ. ಮೈಕ್ರೋ ಫೈನಾನ್ಸ್ ಹಾವಳಿ ಹೇಗಿದೆ ಅಂದರೆ, ಈ ನಾವು ಮೀನು ಹಿಡಿಯುವಾಗ ಹೇಗೆ ಗಾಣದೊಳಗೆ ಕಟ್ತೀವಿ ಹಾಗಾಗ್ಬಿಟ್ಟಿದೆ. ಅವ್ರ ಕಷ್ಟಗಳನ್ನು ಎನ್ಕ್ಯಾಶ್ ಮಾಡಿಕೊಂಡು ಅವ್ರಿಗೆ ಸಾಲ ಕೊಡುತ್ತೆ. ಸಾಲ ಕೊಟ್ಟು ಒಮ್ಮೆ ತೀರಿಸಿ ಆದಮೇಲೆ ಏನು ಮಾಡ್ತಾರೆ, ಕಡ್ಡಾಯವಾಗಿ ಮತ್ತೆ ಪುನಃ ಸಾಲ ಕೊಡ್ತಾರೆ. ಬೇಡ ಅಂದ್ರೂ ಇಲ್ಲ ತೊಗೊಳ್ರಿ, ಪರವಾಗಿಲ್ಲ ಕಟ್ಬೋದು ತಗೊಳ್ರಿ ಅಂತೇಳಿ ಮೋಟಿವೇಟ್ ಮಾಡಿ ಸಾಲ ಕೊಡ್ತಾರೆ. ಒಬ್ಬ ಮಹಿಳಾ ಕಾರ್ಯಕರ್ತೆಗೆ ಕಡಿಮೆ ಅಂದರೆ 5-10 ಲಕ್ಷ ಟಾರ್ಗೆಟ್ ಇಶ್ಯೂ ಮಾಡ್ತಾರೆ. 5-10 ಲಕ್ಷ ಟಾರ್ಗೆಟ್ ಕೊಟ್ಟು ನೀನು ಇದನ್ನು ರೀಚ್ ಮಾಡಲೇಬೇಕು, ಯಾವುದೇ ಕಾರಣಕ್ಕೆ ಬಿಡ್ಕೂಡ್ದು ಅಂತ ಫೋರ್ಸಬಲ್ ತರ್ತಾರೆ. ಆ ಮಹಿಳೆ ಏನು ಮಾಡ್ತಾಳೆ, ಯಾಕಂದ್ರೆ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತಾರೆ, ಸಂಬಳ ಬೇಕು ಅವರಿಗೆ. ಸೊ ಮತ್ತೆ ಹೇಳ್ದಂಗೆ ಕೇಳಲೇಬೇಕು ಅನ್ನೋ ದೃಷ್ಟಿಯಿಂದ 5 ಲಕ್ಷ ರೂಪಾಯಿ ಏನು ಟಾರ್ಗೆಟನ್ನು ರೀಚ್ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಇವ್ರನ್ನ ಹೆಣ್ಮಕ್ಳು ಮೋಟಿವೇಟ್ ಮಾಡಿ ಸಾಲ ನೀನು ತೊಗೋಬೇಕಮ್ಮ ತಗೋಮ್ಮ, ನೀನು ಹೆಂಗೆ ತೀರಿಸಿ ಚೆನ್ನಾಗಿ ತೀರಿಸ್ತೀಯ, ಬೇಗ ಆಗುತ್ತೆ, ಅದೇನು ತೊಂದರೆ ಇಲ್ಲ ಅಂತೇಳಿ ಅವ್ರು ಮೋಟಿವೇಟ್ ಮಾಡಿ ಸಾಲ ಕೊಡ್ತಾರೆ. ಇದು ಅಲ್ಲಿನ ಪರಿಸ್ಥಿತಿ. ಅಂಥ ಒಂದು ಬಲಿಪಶುವಾಗಿ ಇವತ್ತು ಜೀವನನೂ ಕೂಡ ತುಂಬ ಕಷ್ಟ ಆಗಿದೆ. ಯಾಕಂದರೆ ನಮ್ಮ ಹಳ್ಳಿಗಳಲ್ಲಿ ಈಗ ನಾರ್ತ್ ಕರ್ನಾಟಕ ಎಕ್ಸಾಂಪಲ್ ಸೆಂಟ್ರಲ್ ಕರ್ನಾಟಕ ತೊಗೊಂಡ್ರೆ ಕೂಲಿ ಅಮೌಂಟು 100-150 ರೂಪಾಯಿ. ಗೌರ್ಮೆಂಟ್ ಕೊಡುತ್ತೆ, ನಮ್ಮಲ್ಲಿ ಶ್ರಮದಾನ ಅಂತ 2ನೇ ಸ್ಟೆಪ್ಪಲ್ಲಿ ನಾವು ಯೂಸ್ ಮಾಡ್ತಿದ್ದೀವಿ ಅಂದರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆನ ನಾವು ಲಿಂಕ್ ಮಾಡ್ಕೊಳ್ತಿದ್ದೀವಿ. ಆದರೆ ಉದ್ಯೋಗ ಖಾತ್ರಿ ಯೋಜನೆ ಟೋಟಲ್ ಏನಾಗಿದೆ ಅಂದರೆ JCBಗಳು ಮತ್ತು ಲೋಕಲ್ ಲೀಡರ್ಗಳು ಪಾಲಾಗೋಗಿದೆ. ಅಲ್ಲಿನೂ ಕೆಲಸ ಸಿಗಲ್ಲ, ಎಲ್ಲೋ ಒಂದು ಸ್ವಲ್ಪ ನಾಮಕೋಸ್ತ ಸ್ವಲ್ಪ ಭಾಗದಲ್ಲಿ ಕೆಲಸ ಕೊಡ್ತಾರೆ ಬಿಟ್ಟರೆ 100% ಎಲ್ಲರಿಗೂ ಕೆಲಸ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ಅವ್ರು ಏನು ಮಾಡ್ತಾರೆ, ಇಂಥ ಸಾಲಗಳು ತಗೊಂಡು ಸದ್ಯದ ಪರಿಸ್ಥಿತಿ ಮೇಂಟೈನ್ ಮಾಡ್ತಾರೆ. ಆ ಸಾಲಗಳು ತೀರಿಸೋದಕ್ಕೆ ಬೇಸಿಗೆ ಕಾಲ ಮುಗಿಯೋವರೆಗೂ ಅವ್ರು ತುಂಬ ಕಷ್ಟಪಡ್ತಾರೆ. ಹೇಳಬಾರ್ದು, ಅವ್ರ ಮಾನಸಿಕ ಸ್ಥಿತಿನೇ ಒಂಥರ ಅಲ್ಲಲ್ಲ ಕಲ್ಲಲ್ಲಾಗೋ ಒಂದು ಪರಿಸ್ಥಿತಿ ಮಟ್ಟಕ್ಕೆ ಬಂದೋಗಿದೆ. ಅದೇ ಮಳೆಗಾಲದಲ್ಲಿ ಸ್ವಲ್ಪ ಪರವಾಗಿಲ್ಲ, ಕೂಲಿ ದುಡ್ದಿರ್ತಾರೆ, ಅವರು ಬಟ್ಟೆ ಅನ್ನ ತಿನ್ನೋದು ಅಂಥ ದುಡ್ಡುಗಳನ್ನು ಉಳಿಸಿ ಸಾಲ ಕಟ್ತಾರೆ. ಅಂದರೆ ಟೋಟಲಿ ಅವ್ರ ಫ್ಯಾಮಿಲಿ ಮೇಲೆ ದುಷ್ಪರಿಣಾಮ ಬೀರೋದಕ್ಕೆ ಮೇಜರ್ ಕಾರಣ ಅಂದರೆ ನಾವು ಮೈಕ್ರೋ ಫೈನಾನ್ಸು. ಮೈಕ್ರೋ ಫೈನಾನ್ಸು ಅದೇನೋ ಸ್ವಂತ ಏನೋ ಅವರೇನೋ ಆ ಕಂಪನಿಗಳಾಯಿತು ಅಥವಾ ಧರ್ಮಸ್ಥಳ ಆಯಿತು ಸ್ವಂತ ದುಡ್ಡು ಪ್ರಿಂಟ್ ಮಾಡ್ತಿಲ್ಲ, ನಮ್ಮ ಲೋಕಲ್ ಬ್ಯಾಂಕ್ಲೇ ಅವರಿಗೆ ಸಾಲ ಕೊಡ್ತಾ ಇದೆ. ಸಾಲ ಅವ್ರ ಮೂಲಕ ಕೊಡ್ಬೋದು, ಡೈರೆಕ್ಟ್ ಅವರೇ ಕೊಡ್ಬೋದು. ಅದೇನು ದೊಡ್ಡ ತಗೊಂಡು ಲೋಕಲಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿಕ್ಕೆ ಅದಕ್ಕೊಂದು ಕಾನ್ಸ್ಟಿಟ್ಯೂಷನಲ್ಲೇ ಇದು ಅದಕ್ಕೊಂದು ಸಣ್ಣದಾಗಿ ಒಂದು ಬೈಲನ್ನು ರೆಡಿ ಮಾಡಿದ್ದಾರೆ ಗೌರ್ಮೆಂಟ್. ಅದಕ್ಕೆ SGSY ಅಂತೇಳಿ 1996ಲ್ಲಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗಲೇ ಅದಕ್ಕೆ ಫೈನಲ್ ಆಗಿದೆ. ಅದರದ್ದೇ ಆಗಿರ್ತಕ್ಕಂಥ ಕಾನೂನು ಕಾನ್ಸೆಪ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಸ್ವಸಹಾಯ ಸಂಘಗಳಿದೆ, ಗೌರ್ಮೆಂಟ್ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ, ದುಡ್ಡು ಕೊಡ್ತದೆ, ಸಾಲ ಕೊಡ್ತಿದೆ, ಸಬ್ಸಿಡಿ ಕೊಡ್ತಿದೆ, ಇಷ್ಟೆಲ್ಲ ಮಾಡಿದರೂ ಕೂಡ ಬ್ಯಾಂಕ್ಗಳು ಎಲ್ಲ ಇವನ್ನೆಲ್ಲ ಬಿಟ್ಬಿಟ್ಟಿದೆ. ಆಕ್ಟಿವಿಟಿ ಡೈರೆಕ್ಟಾಗಿ SKDRDPಗೆ ಸಾಲ ಕೊಡ್ತಾ ಇದೆ. SKDRDP ಅವ್ರು ಏನು ಮಾಡ್ತಾರೆ, ಸಾಲನ ಜನಗಳಿಗೆ ಕೊಟ್ಟು ಅವರು ಅದನ್ನು ಬಡ್ಡಿ ಅದನ್ನೆಲ್ಲ ವಸೂಲಿ ಮಾಡ್ಕೊಂಡು ಇಟ್ಕೊಳ್ಳಿಕ್ಕೆ ಪ್ರಾರಂಭ ಆಯಿತು. ಅಂಥದ್ದನ್ನೆಲ್ಲ ನೋಡಿದ ಮೇಲೆ NST ಮತ್ತು ಸಮಾನ ಆಸಕ್ತಗಳ ಒಕ್ಕೂಟಗಳವರೆಲ್ಲ ಸೇರಿಕೊಂಡು ಯಾವಾಗ ಸ್ಟ್ರೈಕ್ ಮಾಡಿದ್ವಿ ಎಲ್ಲ ಒಂದು ಚರ್ಚೆ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದಿನಿಂದ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಅಷ್ಟೇ. ಏನಂದರೆ BC Trust ಅಂತ ಒಂದು ರಿಜಿಸ್ಟರ್ ಮಾಡಿದ್ದಾರೆ, ಅದ್ರ ಮೂಲಕ ದುಡ್ಡು ತೆಗಿತಾರೆ. ಸೊ ಈಗ ನಿಮ್ಮ ಸಂಸ್ಥೆಯಿಂದ ಕೂಡ ಮಹಿಳೆಯವ್ರಿಗೆ ಇದು ದುಡ್ಡು ಕೊಡ್ತಾ ಇದ್ದೀರಾ?
ಸ್ವಸಹಾಯ ಸಂಘಗಳಿಗೆ ಆಲ್ಮೋಸ್ಟ್ ಎಲ್ಲ ಕಡೆನೂ ದುಡ್ಡು ಕೊಡುತ್ತೆ, ನಾವು ಸಂಸ್ಥೆಯಿಂದ ಅಂತಲ್ಲ, ಬ್ಯಾಂಕಿಂದ ಕೊಡಲೇಬೇಕು, ಕೊಡ್ತಾರೆ, ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಏನಾಗಿದೆ ಅಂದರೆ ವಸೂಲಾತಿ ಮಾಡೋದಕ್ಕೆ ಕಷ್ಟ ಆಗಿಬಿಟ್ಟಿದೆ. ಕಷ್ಟ ಮೀನ್ಸ್ ಒಂದು ಮೂರು ಜನ ಇದ್ದೀವಿ ನಾವು, ನಾಲ್ಕು ಜನ ಇದ್ದೀವಿ ಒಟ್ಟು, ಬೆಳಗ್ಗೆ 10 ಗಂಟೆಗೆ ಬರಬೇಕು, ಸಂಜೆ 4 ಗಂಟೆಗೆ ಓಡೋಗಬೇಕು. ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ? ಕಾಮನಾಗಿ 6% ಕೊಡಬೇಕು. 6% ಕೊಡೋದು ಬಿಟ್ಬಿಟ್ಟು ಅವರು ಕೊಡೋದು ಸಂಸ್ಥೆಗಳಿಗೆ 6%, ಇವರು 18% to 19% ಮಾಡ್ತಾರೆ. ಆಮೇಲೆ ವೀಕ್ಲಿ ಕಲೆಕ್ಷನ್ ಆಗೋದ್ರಿಂದ ಅದು 22-23 ರೂಪೀಸ್ ತನಕ ಪರ್ಸೆಂಟೇಜ್ ತನಕನೂ ಹೋಗುತ್ತೆ. ಸೊ ಇದೊಂಥರ ಲೀಗಲಿ ದರೋಡೆ ಮಾಡ್ತಕ್ಕಂಥ ಪ್ರಯತ್ನ, ಲೀಗಲಿ ದರೋಡೆ ಇದು. ನೀವೆಷ್ಟಕ್ಕೆ ತೊಗೊಂತಿದ್ದೀರಾ ಸರ್? ನೀವೆಷ್ಟು ಕೊಡ್ತೀರ? ಇಲ್ಲ, ನಮ್ಮ ಒಂದು ಸಂಘಟನೆಗೆ ಯಾವುದು ದುಡ್ಡು ಬರಲ್ಲ. ಡೈರೆಕ್ಟ್ ಸ್ವಸಹಾಯ ಸಂಘ ಮಾಡಿರ್ತೀವಿ, ಡೈರೆಕ್ಟ್ ಬ್ಯಾಂಕಿಗೆ ಲಿಂಕ್ ಮಾಡಿರ್ತೀವಿ. ಬ್ಯಾಂಕ್ನವರು ಸ್ವಸಹಾಯ ಸಂಘ ಸಾಲ ಕೊಡ್ತಾರೆ, ಕೊಡಿಸ್ತೀವಿ ಕೂತ್ಕೊಂಡು. ಕೊಡಿ, ಯಾಕೆ ಕೊಡ್ಬಾರ್ದು? ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಬಡವ್ರನ್ನ ಬದುಕಕ್ಕೆ ನೀವು ಚೇಂಜ್ ಮಾಡ್ತಿರ್ತಾನೆ, ನಿಮ್ಮ ಕೆಲಸ ತಾನೇ, ಮಾಡಿ ಅಂತೀವಿ. ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ, ನಮ್ಮದು ಮೈಕ್ರೋ ಫೈನಾನ್ಸ್ ಇಲ್ಲ, ಸೊ ನಾವು ಮಾಡೋದಿಲ್ಲ. ಮಾಡೋದು 20 ವರ್ಷದಿಂದನೇ ಮಾಡ್ಬೋದಿತ್ತು, ಅವಕಾಶಗಳು ಇದ್ವು, ಆದರೆ ಅಂಥ ಒಂದು ಸಾಹಸಕ್ಕೆ ನಾವು ಕೈ ಹಾಕೋದಿಲ್ಲ. ಅದು ಮಾಡಲೂಬಾರ್ದು, ಯಾಕಂದ್ರೆ ನಾವು ಸಂಘಟನೆಗಳು ಸಂಸ್ಥೆಗಳು ಹುಟ್ಟೋದು ಏನಕ್ಕಪ್ಪ ಅಂದರೆ ಸಮಾಜದಲ್ಲಿ ಒಂದು ಉತ್ತಮ ಬೆಳವಣಿಗೆ ಆಗಬೇಕು, ಮತ್ತು ಸಮಸ್ಯೆಗಳನ್ನು ಜನ ನಮ್ಮ ಹತ್ರ ಹೇಳಿದಾಗ ನಾವು ಅವರು ಸಮಸ್ಯೆ ಬಗೆಹರಿಸಬೇಕು ಅಂತ. ಬಟ್ ಈಗ ಏನಾಗ್ತಿದೆ ಸಿಚುವೇಶನ್ಸ್ ಅಂದರೆ, ನಾವು ಸಾಲ ಕೊಟ್ಟಿದ್ದೀವಿ, ಸಾಲ ಕೊಟ್ಟಿದ್ದೀವಿ ಅಂತ ಅಷ್ಟು ತೀರಿಸೋದಕ್ಕೆ ಅವ್ರದ್ದು ದುಡ್ಡು ಇಲ್ದಿದ್ದಾಗ ನಮ್ಮ ಹತ್ರ ಸಿಗೋದಿಲ್ಲ, ಓಡೋಗ್ತಿರ್ತಾರವ್ರು. ಸೊ ಹಾಗಾಗಿ ಅವ್ರ ಕಷ್ಟಗಳನ್ನು ಕೂಡ ನಮ್ಮ ಹತ್ರ ಹೇಳ್ಕೊಳ್ಳಾರ್ದೆ ಎಷ್ಟೋ ಕಡೆ ಸೂಸೈಡ್ಗಳಾಗಿದ್ದಾವೆ, ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಸಾಲ ಕಟ್ಟಲಿಕ್ಕೆ ಆಗಲಾರ್ದೇನೆ. ಆಮೇಲೆ ಮೊದಲೆಲ್ಲ ಗಂಡ್ಮಕ್ಳಿಗೆ ಬಿ ಪಿ ಶುಗರ್ ಅಂತ ಬರ್ತಿದ್ವಲ್ಲ, ಈಗ ಹಂಗಿಲ್ಲ, ಹೆಣ್ಮಕ್ಳಿಗೂ ಬಿ ಪಿ ಶುಗರ್ ಸ್ಟಾರ್ಟ್ ಆಗಿದೆ. ಯಾಕಂದರೆ ಫ್ರೀ ಮೈಂಡೇ ಇಲ್ಲ ಅವ್ರಿಗೆಲ್ಲ. ಯಾಕಂದರೆ ಗಂಡ್ಮಕ್ಳು ಏನು ಮಾಡ್ತಾರೆ, ನಾನು ದುಡ್ಡು ಕೊಡ್ತೀನಲ್ಲಮ್ಮ ನೀನು ತೊಗೊಂಡು ಬಾ ಸಾಲ ಅಂತ ಫ್ರೆಜರ್ ಆಗ್ತಾರೆ, ಸಾಲ ತರ್ತಾರೆ, ಇದ್ದಾಗ ಕಟ್ತಾರೆ, ಇಲ್ಲದೇ ಇದ್ದಾಗ ದುಡ್ಡಿಲ್ಲ ರೀ ತಗೊಂಬರಿ ಅಂದರೆ ತರ್ತೀನಿ ತಡೆ ಅಂತ ಸಿಟಿಗೆ ಹೋದರು, ಫೋನ್ ಸ್ವಿಚ್ ಆಫ್ ಮಾಡಿರ್ತಾರೆ. ಇಲ್ಲಿ ಅವ್ರ ಮನೆ ಮುಂದಕ್ಕೆ ಎಲ್ಲರೂ ಬಂದು ನೀನು ಕಟ್ಟೋರಿಗೆ ಎದ್ದೋಗಲ್ಲ ಅಂತ ಕೂತ್ಕೋತಾರೆ. ಇದೊಂಥರ ಹರಾಸ್ಮೆಂಟೇ. ಹಾಗಾಗಿ ಆ ಒಂದು ವಿಧಾನ ಬಿಟ್ಟು ಬ್ಯಾಂಕೇ ಕೊಡ್ಬೋದಿತ್ತು ಸಾಲ, ಅವ್ರಿಗೆ ಕೊಟ್ಟು ಅಲ್ಲಿಂದ ಸರ್ಕಸ್ ಹೊಡೆದು ಮಾಡೋಂತಾಗತ್ತೆ ಇಲ್ಲ. ಸೊ ತುಂಬ ಸಮಸ್ಯೆಗಳಾಗ್ತವೆ. ಧರ್ಮಸ್ಥಳ ಸಂಘ ದುಡ್ಡು ತಗೊಳ್ತಾರೋ, ಐ ಮೀನ್ ಆ ಧರ್ಮಸ್ಥಳ ಸಂಘದಲ್ಲಿ ಹಣ ತಗೊಳ್ತಾರೋ ಸಂಖ್ಯೆ ಕಮ್ಮಿ ಆಗಿದೆ, ಮತ್ತೆ ಅದೇ ಥರ ಇದೆಯಾ? ಇಲ್ಲ, ಈಗ ಟೋಟಲ್ ಕಮ್ಮಿ ಇದೆ. ನೀವು ಫಸ್ಟು ನಾವೀಗೇನು ನಮ್ಮ ಹೋರಾಟಕ್ಕಿಂತ ಮುಂಚೆ ಏನು ನಾಗರಿಕ ಸೇವಾ ಟ್ರಸ್ಟು ಮತ್ತು ಬಳಗಗಳೇನು ಸೇರಿಕೊಂಡು ಹೋರಾಟ ಮಾಡ್ತಿತ್ತೋ ಅವಾಗ ರೈಸ್ ಆಗ್ತಿತ್ತು, ಅವ್ರದ್ದು ಗ್ರೂಪ್ಗಳು ತುಂಬ ರೈಸ್ ಆಗ್ತಿತ್ತು. ಈಗ ರೆಡ್ಯೂಸ್ ಆಗ್ತಾ ಇದೆ. ನೀವು ಅದನ್ನು ಡಾಟಾಸ್ ಅವ್ರ ಹತ್ರ ಕಲೆಕ್ಟ್ ಮಾಡಿದ್ರೆ ಸಿಗುತ್ತೆ, ರೆಡ್ಯೂಸ್ ಆಗ್ತಕ್ಕಂಥ ವ್ಯವಸ್ಥೆ. ಬಟ್ ಮೊದಲಿಗಿಂತಲೂ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ ಅಳುಬ್ರಿಗೆ ಯಾರು ಚೆನ್ನಾಗಿ ಕಟ್ತಾರೋ ಅಂಥವ್ರಿಗೆ ಅಪ್ರೋಚ್ ಮಾಡಿ ಜಾಸ್ತಿ ದುಡ್ಡು ಕೊಡ್ತಾರೆ. ಹಂಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ದುಡ್ಡು ತಗೊಳ್ಳೋ ಸಂಖ್ಯೆ ಹೊಸ ಗ್ರೂಪ್ಗಳಾಗ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ, ಸಾಕಪ್ಪ ನಿಮ್ಮ ಸವಾಸ ಅಂತ. ಆದರೆ ಎಲ್ಲಿ ಚೆನ್ನಾಗಿ ಕಟ್ತಾ ಇದ್ದಾರಲ್ಲ ದುಡ್ಡು, ಎಲ್ಲಿ ಈಗ ಒಳ್ಳೆ ಬೆಳೆ ಇದೆ ಅಲ್ಲಿ ಚೆನ್ನಾಗಿ ದುಡ್ಡು ಬರ್ತದೆ, ಚೆನ್ನಾಗಿ ಕೂಲಿ ಸಿಗುತ್ತೆ, ಅಂಥ ಜಾಗದಲ್ಲಿ ಅವ್ರು ಏನು ಮಾಡ್ತಾರೆ ಹೆಚ್ಚು ಹೆಚ್ಚು ದುಡ್ಡನ್ನು ಕೊಟ್ಟು ಅವ್ರ ಸಾಲ ವಸೂಲಿ ಮಾಡ್ತಾರೆ. ಬಟ್ ಸಂಘದ ಸದಸ್ಯರುಗಳಿದ್ರು ಈಗಾಗಲೇ ಕೈ ಬಿಡ್ತಾ ಬಂದಿದ್ದಾರೆ. ನಾವೆಲ್ಲ ಅವ್ರಿಗೆಲ್ಲ ಮೋಟಿವೇಟ್ ಮಾಡಿ, ಯಾಕಂದರೆ ಗೌರ್ಮೆಂಟ್ ಕೊಡಲಿ, ಬ್ಯಾಂಕಲ್ಲಿ ಅಕೌಂಟ್ಗಳು ರೀ ಓಪನ್ ಮಾಡಿಸಿದ್ದೀವಲ್ಲ, ಕೆಲವು ಕಡೆ ಬ್ಯಾಂಕ್ಗಳು ಕೂಡ ನಮಗೆ ಹರಾಸ್ಮೆಂಟ್ ಮಾಡ್ತಿದ್ದಾವೆ. ಟೋಟಲ್ ಲಾ ಅವ್ರಿಗೇನು SHA ಕಾನ್ಸೆಪ್ಟೇ ಅವ್ರಿಗೆ ಗೊತ್ತಿಲ್ಲ. ನೀವು ಧರ್ಮಸ್ಥಳ ಮಾಡ್ತಾರಲ್ಲ, ನೀವು ಯಾಕೆ ಮಾಡ್ತೀರಂತ ಡೈರೆಕ್ಟಾಗಿ ನಮ್ಮನ್ನೇ ಪ್ರಶ್ನೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಕೆಲವು ಕಡೆ. ಈಗ ಧರ್ಮಸ್ಥಳ ಸಂಸ್ಥೆಯಲ್ಲಿ ಅವ್ರು ಕೊಡ್ತಾ ಇರೋಂಥದ್ರಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟೇ ಆಗಲಿ ಅಥವಾ ಯಾವುದೇ ಪ್ಲೆಡ್ಜಿಂಗ್ ಆಗಲಿ ಇರಲ್ಲ, ತಾವು ಯಾವ ರೀತಿ ಬ್ಯಾಂಕಲ್ಲಿ ಕೊಡಿಸ್ತೀರ? ಇಲ್ಲ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಕೂಡ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಹೇಗೆ ತೊಗೋತಾರೋ ಅದು ಬ್ಯಾಂಕ್ ಕಾನ್ಸೆಪ್ಟ್. ಅದು ಮೊದಲು ಬ್ಯಾಂಕಲ್ಲೇ ಅದೇ ರೀತಿಯೇ ತೊಗೊ ಕೊಡ್ತಾ ಇದ್ದಿದ್ದು ಸಾಲ. ಅಲ್ಲಿನೂ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡಲಿಕ್ಕೆ ಏನು ಫೀಡ್ಸ್ಬೇಕಿಲ್ಲ. ಯಾಕಂದ್ರೆ ಅದು ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ಮೊತ್ತ. ಅವರೇನು ದೊಡ್ಡ ಮಟ್ಟ ಬಿಸ್ನೆಸ್ ಮಾಡೋಕ್ಕೋಸ್ಕರ 5 ಲಕ್ಷ 10 ಲಕ್ಷ ಅಂತ ಕೊಡಲ್ಲ. ಬದುಕೋದಕ್ಕೆ ಎಷ್ಟು ಬೇಕು, ಒಂದು 50,000 to 60,000 ಕೊಟ್ಟು ಸಣ್ಣ ಪುಟಾಣಿ ಅಂಗಡಿನೋ ಅಂತ ಇಂಥ ಮಾಡ್ಕೊಳ್ಳೋಕೆ ಕೊಡ್ತಾರೆ. ಅದಕ್ಕೇನು ಫ್ರೆಂಡ್ಸ್ ಮಾಡೋ ಅಗತ್ಯ ಏನಿಲ್ಲ. ಗೌರ್ಮೆಂಟ್ ಅದಕ್ಕೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಏನು ಮಾಡಬೇಕು ಅದೇ ರೀತಿ ನಮಗೆ ಸಪೋರ್ಟ್ ಮಾಡುತ್ತೆ. ಅದಕ್ಕೇನು ಫ್ರೆಂಡ್ಸ್ ಅಗತ್ಯ ಇಲ್ಲ. ತಮ್ಮ ಹೆಸರು ಸರ್? ನನ್ನ ಹೆಸರು ಎಸ್ ಕುಮಾರ್ ಅಂತೇಳಿ, ರಾಜ್ಯ ಉಪಾಧ್ಯಕ್ಷರು ಹಿಂದೂ ಮಜೂರ್ ಸಭಾ, ಅಡ್ವೈಸರು ಕರ್ನಾಟಕ ಸ್ಟೇಟ್ ಯೂನಿಯನ್ ಫಾರ್ ಮಲ್ಟಿ ಕನ್ಸ್ಟ್ರಕ್ಷನ್ ವುಮೆನ್ ಲೇಬರ್ಸ್ ಅವೇರ್ನೆಸ್ ಆ್ಯಂಡ್ ರೈಟ್ಸ್ಗೆ ಅಡ್ವೈಸರಾಗಿ ಕೆಲಸ ಮಾಡ್ತಾ ಇದ್ದೀನಿ.